चंद्रशेखर अभिमाना आप्तते पी लंकेश रचिंतने सुचेंद्र प्रसाद दनियल्ली चिंतने इन एडवांस पालघाट बड़ी चंद्रशेखर कंडागा मोन्ने वंदने तारीखु नम्म पत्रिके मुद्रण के होगो समय सरियागी नजीर सावरिंदा वंदु सूचने बंतु वंदु दिनद मट्टिगे तमिळुनाडिगे होगि चंद्रशेखर पादयात्रे नोडिकोणवे अंद्रु नानु ओप्पिदे नन्न कारनल्ले होगुदु अंत सूचिसिदे ಚಂದ್ರಶೇಖರನ್ನ ನೋಡುವುದು ಒಂದು ಉದ್ದೇಶವಾದರೆ ಮೈಸೂರು ಚಾಮರಾಜನಗರ ಸತ್ಯಮಂಗಲದ ಮಾರ್ಗದಲ್ಲಿ ಬೆಟ್ಟವನ್ನು ಸುತ್ತಿಕೊಂಡು ಮತ್ತೂರಿಗೆ ಇಳಿದು ಪಾಲ್ಘಾಟ್ಗೆ ಹೋಗೋ ದಾರಿಯಲ್ಲಿ ಸಾಗಿ ಸಂತೋಷಿಸೋದು ನನ್ನ ಇನ್ನೊಂದು ಮುಖ್ಯ ಉದ್ದೇಶವಾಗಿತ್ತು. ಬೆಳಗ್ಗೆ ಘಾಟ್ನಲ್ಲಿ ಸಾಗುವಾಗೆಲ್ಲ ಮಗುವಿನಂತೆ ಆನೆ ಕಾಣ್ತಿಲ್ಲ. ಯಾವಾಗಲೂ ಸಿಕ್ತಿದ್ದ ಆ ನನ್ನ ಮಗ ಎಲ್ಲೂ ಹೋದ್ನೋ ಎಂದು ಗೊಣಗುತ್ತಾ ಸುತ್ತ ಕಣ್ಣು ಹಾಯಿಸುತ್ತಾ ಆನೆ ಜಿಂಕೆ ಸಾಧ್ಯವಾದರೆ ಹುಲಿಗಳ ಬಗ್ಗೆ ವಿರಹ ವೇದನೆಯನ್ನು ಅನುಭವಿಸ್ತಾ ಇದ್ರು. ನಾನು ರೇಷ್ಮೆ ಕೆಂಪಿರೇಗೌಡ ಮತ್ತು ಶಂಕರ್ಲಿಂಗೇಗೌಡ ಸುತ್ತಣ ಮರಗಿಡಗಳು ಮತ್ತು ನಡುವೆ ಅಲ್ಲಲ್ಲಿ ಸಿಗುತ್ತಿದ್ದ ಪುಟಾಣಿ ಹೋಟೆಲ್ಗಳು ಚಹಾದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದವು. ಈ ನಡುವೆ ಚಂದ್ರಶೇಖರ್ ಕುರಿತು ನನ್ನ ಮನಸ್ಸು ಚಿಂತಿಸತೊಡಗಿತ್ತು. ಪತ್ರಿಕೆಯ ಗೆಳೆಯರಾದ ನಾವು ಅನೇಕ ತಿಂಗಳ ಕೆಳಗೆ ಜನತಾ ಕ್ರಾಂತಿರಂಗದವರಿಗೆ ಸೂಚಿಸಿದ್ದ ಪಾದಯಾತ್ರೆ, ಜನಸಂಪರ್ಕ ಮತ್ತು ಸಾಮೂಹಿಕ ಪ್ರಾರ್ಥನೆಯ ಕಲ್ಪನೆ ಚಂದ್ರಶೇಖರ್ಗೂ ಹೊಳೆದಿತ್ತು. ತಂತ್ರ ಕುತಂತ್ರದ ಸಮಜಾಯಿಷಿ ವಿಫಲ ಚರ್ಚೆಗಳ ರಾಜಕೀಯಕ್ಕೆ ಹೇಯಿಸಿದ ಚಂದ್ರಶೇಖರ್ ಕೊನೆಗೆ ಗಾಂಧೀಜಿಯ ಮೊರೆ ಹೊಕ್ಕು ಭಾರತದ ಉದ್ದಗಲಕ್ಕೆ ನಡೆದಾಡಲು ತೀರ್ಮಾನಿಸಿದ್ರು. ನಾವು ಬೆಳಗ್ಗೆ 11ಕ್ಕೆ ಕೊಯಮತ್ತೂರು ತಲುಪಿದಾಗ ಆಶ್ಚರ್ಯ ಕಾದಿತ್ತು. ಈ ಕೋಟಾ ನೋಟುಗಳ, ಅಷ್ಟೇನೂ ಕೋಟಾವಲ್ಲದ ನಿರಂತರ ವ್ಯಾಪಾರದ ಕೊಯಮತ್ತೂರು ಹಬ್ಬಕ್ಕೆ ಸಿದ್ಧವಾದಂತೆ ಅಲಂಕೃತವಾಗಿತ್ತು. ಚಂದ್ರಶೇಖರನ್ನು ಸ್ವಾಗತಿಸಲು ಎಲ್ಲೆಲ್ಲೂ ತೋರಣ, ಭಿತ್ತಿಪತ್ರ, ಬಾವುಟಗಳು ನಳ ನಳಿಸತೊಡಗಿದ್ದುವು. ಜನ ಕಾತುರದಿಂದ ಕಾಯುತ್ತಿದ್ದಂತಿತ್ತು. ಚಂದ್ರಶೇಖರ್ ಆಗಲೇ ಕೊಯಮತ್ತೂರಿಗೆ ಬಂದಿದ್ದಾರೆಯೇ ಅಂತ ಕೇಳಿದವು. ನಾಳೆ ಬರ್ತಾರೆ, ಇವತ್ತು ಪಾಲ್ಘಾಟ್ನಿಂದ 16 ಕಿಲೋಮೀಟರ್ ನಡೆದು ಕೊಯಮತ್ತೂರಿನ ಹತ್ತಿರ ಬರುತ್ತಾರೆ ಎಂಬ ಉತ್ತರ ಬಂತು. ಅಲ್ಲಿಂದ ಹೊರಟೆವು. ಚಂದ್ರಶೇಖರ್ಗೆ ನನ್ನ ನೆನಪಿರಬಹುದೇ ಎಂಬ ಸಣ್ಣ ಆತಂಕವಿತ್ತು. ಏಕೆಂದರೆ ನಾನು ಅವರನ್ನು ನೋಡಿದ್ದು ಕೇವಲ 2 ಸಲ. ಅವರ ನಡಿಗೆ ಯಾವ ರೀತಿ ಇರುತ್ತೆ, ಅವರೊಂದಿಗೆ ಜನ ಇರ್ತಾರೆಯೇ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿದ್ವು. ಜನತಾ ಪಕ್ಷದ ಹಸಿರು ಕಾವಿ ಬಣ್ಣ ಕಂಡೆವು. ಹುಡುಗರು ಉತ್ಸಾಹದಿಂದ ನಡೆದು ಬರುತ್ತಿರುವುದು ಕಾಣಿಸ್ತು. ಕೊಯಮತ್ತೂರಿಂದ 8 ಕಿಲೋಮೀಟರ್ ದೂರದ ಕುಣಿಯತ್ತೂರ ಹತ್ತಿರ ಇದ್ದೆವು. ದೌಡಾಯಿಸಿ ಬರುತ್ತಿದ್ದ ಹುಡುಗರ ಹಿಂದೆ ದೊಡ್ಡ ಗುಂಪಿತ್ತು. ಅವರೆದುರು ಚಂದ್ರಶೇಖರ್ ನಡೆಯುತ್ತಿದ್ದರು. ಬಿಸಿಲಲ್ಲಿ ಬೆವೆತು ಏದುತ್ತಾ ಆದಷ್ಟು ಚುರುಕಾಗಿ ನಡೆಯುತ್ತಿದ್ದ ಚಂದ್ರಶೇಖರ್ರನ್ನ ನಜೀರ್ ಸಾಬ್ ಎದುರುಗೊಂಡು ಮಾತನಾಡಿಸಿದರು. ನಾನು ಅವರಿಗೆ ಕಾಣಿಸಿಕೊಳ್ಳದಿರಲು ಫೋಟೋ ತೆಗೆದುಕೊಳ್ಳುತ್ತಿದ್ದಾಗ ಚಂದ್ರಶೇಖರ್ ನಿಂತು ಅಪ್ಪಿಕೊಂಡರು. ಲಂಕೇಶ್, ದಿನದಿನಕ್ಕೆ ದಪ್ಪ ಆಗ್ತಿದ್ದೀರಿ ಅಂತ ನಕ್ಕು, ಮಧ್ಯೆ 1 ಸಲ ನೀವು ಸಿಗಲಿಲ್ಲ. ನಾವು ಮಾತಾಡಿದ ಕೆಲವು ದಿನದಿಂದಲೇ ಏನೇನೆಲ್ಲ ಆಗಿದೆಯಲ್ಲ, ಮತ್ತೇನು ಕರ್ನಾಟಕದ ಸಮಾಚಾರ ಎಂದು ಒಡಹುಟ್ಟಿದ ಆತ್ಮೀಯತೆಯಿಂದ ನಮ್ಮೊಂದಿಗೆ ಮಾತಾಡುತ್ತಲೇ ನಡೆಯತೊಡಗಿದರು. ಮುಂದಿನ ಹಳ್ಳಿಯ ಪುಟ್ಟ ಸಭೆಯಲ್ಲಿ ನಮ್ಮನ್ನೆಲ್ಲ ವೇದಿಕೆಗೆ ಕರೆದು ಪರಿಚಯಿಸತೊಡಗಿದರು. ನಾನು ಒಂದು ವೇದಿಕೆಗೆ ಹೋಗಿ ಮೂತಿ ತೋರಿಸಿದವನು ಮತ್ತೆ ಊರುಗಳು ಬಂದೊಡನೆ ಸಂಕೋಚದಿಂದ ತಲೆ ತಪ್ಪಿಸಿಕೊಳ್ಳತೊಡಗಿದೆ. ಹೇಗಿದೆ ಕರ್ನಾಟಕದ ರಾಜಕೀಯ, ಇತ್ತೀಚಿನ ಬೆಳವಣಿಗೆ ಏನು ಅಂದರು ಚಂದ್ರಶೇಖರ್. ನಾನು ವಿವರಕ್ಕೆ ಹೋಗದೆ, ಚೆನ್ನಾಗಿದೆ. ನಮಗೆಲ್ಲ ಅತ್ಯಂತ ಸಂತೋಷದ ವಿಷಯ ಯಾವುದು ಗೊತ್ತಾ? ಗಾಂಧಿ JP ಲೋಹಿಯ ಆಶಿಸಿದ್ದ ಜನಶಕ್ತಿ ಕರ್ನಾಟಕದಲ್ಲಿ ರೂಪುಗೊಂಡಿದೆ. ತರಲೆ ಮಾಡುವ ರಾಜಕಾರಣಿಗಳಿಗೆ ಜನ ಇಕ್ಕತೊಡಗಿದ್ದಾರೆ. ಪಕ್ಷದ್ರೋಹ, ಜನದ್ರೋಹದ ಕೆಲಸಗಳು ನಡೆಯದಂತೆ ನೋಡಿಕೊಳ್ಳುತ್ತಿದ್ದಾರೆ ಅಂದೆ. ಚಂದ್ರಶೇಖರ್ ಖುಷಿಗೊಂಡು ಆಲಿಸುತ್ತಿದ್ದರು. ಅವರ ಪುಟ್ಟ ಭಾಷಣಗಳು ಮತ್ತು ಪಾದಯಾತ್ರೆಯ ನಡುವೆ ಅಸಂಖ್ಯಾತ ಜನ ಅವರನ್ನು ನಿಲ್ಲಿಸಿ ನಮಸ್ಕರಿಸಿ ಅಪ್ಪಿಕೊಳ್ಳುತ್ತಿದ್ದರು. ಹೆಣ್ಣು ಮಕ್ಕಳು ಊರುಗಳ ಅಗಸೆಯಲ್ಲಿ ಅವರನ್ನು ಸ್ವಾಗತಿಸಿ ಆರತಿ ಬೆಳಗುತ್ತಿದ್ದರು. ಬುಟ್ಟಿಗಳ ತುಂಬ ಗುಲಾಬಿ ಹೂಗಳ ದಳಗಳನ್ನು ತುಂಬಿಕೊಂಡು ತಂದು ಅವರು ನಡೆವ ದಾರಿಯಲ್ಲಿ ಚೆಲ್ಲುತ್ತಿದ್ದರು. ಡ್ರೈವರ್ಗಳು ಬಸ್ ನಿಲ್ಲಿಸಿ ನಮಸ್ಕರಿಸಿ ಚಂದ್ರಶೇಖರ್ ಪ್ರತಿಯಾಗಿ ನಮಸ್ಕರಿಸಿದೊಡನೆ ಬಸ್ಸಿನ ಎಲ್ಲ ಪ್ರಯಾಣಿಕರು ಕಿಟಕಿಗಳಲ್ಲಿ ತಲೆ ಹಾಕಿ ಸಂತೋಷದಿಂದ ಕೈ ಬೀಸುತ್ತಿದ್ದರು, ಕೈ ಜೋಡಿಸುತ್ತಿದ್ದರು. ಚಂದ್ರಶೇಖರ್ ಜೊತೆಗೆ ಸಾಗುತ್ತಿದ್ದ ಜನಸಮೂಹ ಗಾಂಧಿ JP ಜನತಾ ಪಕ್ಷದ ಬಗ್ಗೆ ಘೋಷಣೆ ಕೂಗುತ್ತಿದ್ದರು. ಹುಡುಗರು ಗುಂಪಾಗಿ ಘೋಷಿಸುತ್ತಿದ್ದರು. ಚಂದ್ರಶೇಖರ್ ಜೊತೆಗೆ 3-4 ಕಿಲೋಮೀಟರ್ ನಡೆಯುವಷ್ಟರಲ್ಲಿ ಜನರ ಉತ್ಸಾಹ ಉಕ್ಕೇರಿತ್ತು. ಚಂದ್ರಶೇಖರರ ಪಾದಯಾತ್ರೆ ಮತ್ತು ಸಣ್ಣಪುಟ್ಟ ಮಾತುಕತೆಯೇ ಜನರಿಗೆ ಸಂತೋಷ ತಂದಿದ್ದರು. ಅವರ ಭಾಷಣ ಕೇಳಲು ಪುಟ್ಟ ಊರುಗಳಲ್ಲೂ ಧ್ವನಿವರ್ಧಕಗಳನ್ನು ಸಿದ್ಧಪಡಿಸಿರುತ್ತಿದ್ದರು. ಚಂದ್ರಶೇಖರ್ ಭಾಷಣದಲ್ಲಿ ಹೇಳಿದರು, ದಿಲ್ಲಿಯಲ್ಲಿ ಅಥವಾ ಮದ್ರಾಸಿನಲ್ಲಿ ಅಧಿಕಾರ ಇದೆ ಅಂತ ತಿಳಿಯೋದು ತಪ್ಪು. ಹಾಗೆ ತಪ್ಪು ತಿಳಿದ ನಾನು ನಿಮ್ಮನ್ನು ಕಾಣಲು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ, ನಿಮ್ಮೊಂದಿಗೆ ಮಾತಾಡಲು ಬಂದಿದ್ದೇನೆ. 34 ವರ್ಷಗಳಿಂದ ನಾವು ನಡೆಸಿದ ರಾಜಕೀಯದಿಂದಾಗಿ ಎಲ್ಲೆ ಮೀರಿ ಬೆಳೆದಿರುವ ಬಡತನ, ನಿರುದ್ಯೋಗ, ನಿರಾಶೆಯನ್ನು ಅರಿತು ಇದಕ್ಕೆಲ್ಲ ಏನಾದರೂ ಪರಿಹಾರ ಕಂಡುಹಿಡಿಯಲು ಸಾಧ್ಯವೇ ಎಂದು ನಿಮ್ಮೊಂದಿಗೆ ಯೋಚಿಸಲು ಕಾಲ್ನಡಿಗೆಯಲ್ಲಿ ಬಂದಿದ್ದೇನೆ. ಅಪಾರ ಸಂಪತ್ತುಳ್ಳ ಭಾರತದ ಜನಕ್ಕೆ ಹೊಸ ಜೀವನದ ಸಾಧ್ಯತೆಗಳನ್ನು ನಿಮ್ಮ ಸಂಪರ್ಕದಿಂದ ನಿಮ್ಮೊಂದಿಗೆ ಹುಡುಕುವುದು ಮಾತ್ರ
ನನ್ನ ಉದ್ದೇಶ. ಗಾಂಧೀಜಿ ಕಲ್ಪಿಸಿದ ಭಾರತಕ್ಕೆ ಬಡತನ, ನಿರಾಶೆ, ನೋವು, ಜಾತೀಯತೆಗಳಿರುವುದು ನಮ್ಮೆಲ್ಲರನ್ನೂ ಖಿನ್ನರನ್ನಾಗಿಸಬೇಕು, ಹೊಸ ಚಿಂತನೆಗೆ ಹಚ್ಚಬೇಕು. ಚಂದ್ರಶೇಖರ್ ಜೊತೆಗೆ ಮಧ್ಯಾಹ್ನದ ಊಟ ಮಾಡಿ ನಮ್ಮೆಲ್ಲರನ್ನೂ ಚಿಂತೆಗೆ ಒಡ್ಡಿದ ವಿಷಯಗಳ ಬಗ್ಗೆ ಚರ್ಚಿಸಿ ಮೆಟ್ಟುಪಾಳ್ಯಂ, ಊಟಿ, ಬಂಡೀಪುರದ ಮಾರ್ಗವಾಗಿ ಗುಂಡ್ಲುಪೇಟೆಗೆ ಬಂದೆವು. ನಮ್ಮ ನಜೀರ್ ಸಾಬ್ ಗುಂಡ್ಲುಪೇಟೆಯ ಮನುಷ್ಯ. ಅವರನ್ನು ಮುತ್ತಿಕೊಂಡು ಜನ ಪ್ರೀತಿ ವಿಶ್ವಾಸ ತೋರುತ್ತಿರುವುದನ್ನು ನೋಡುತ್ತಿದ್ದ ನನಗೆ ಚಂದ್ರಶೇಖರ್ ಬಾಡಿದ ಮುಖ, ಹೊಳೆವ ಕಣ್ಣು, ಯಾವ ಅಧಿಕಾರಕ್ಕೂ ಆಶೆ ಪಡದೆ ಜನತೆಯ ಆಂದೋಲನ ಶಕ್ತಿಯನ್ನು ಬೆಳೆಸುವ ನಿರ್ಧಾರ, ಈ ಗೊಂದಲಮಯ ಸ್ವಾರ್ಥದ ರಾಜಕೀಯಕ್ಕೆ ಸರಳತೆಯ ಪ್ರೀತಿಯ ಗಾಂಧೀಜಿಯನ್ನು ತರುವ ಹುನ್ನಾರಗಳೆಲ್ಲ ಕಣ್ಣಿಗೆ ಕಟ್ಟಿದಂತಿದ್ದವು. ಕೊಯಮುತ್ತೂರಿನ ಸೆಖೆ ಮತ್ತು ಊಟಿಯ ಚಳಿ ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲವೆಂದ ಮೇಲೆ ಈ ಚಂದ್ರಶೇಖರ್ ಬಗೆಗಿನ ನನ್ನ ಅಭಿಮಾನಕ್ಕೆ ಪಾರವೆಲ್ಲಿ. ಫೆಬ್ರವರಿ 13, 1983, ಪುಟ 3.